ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಕೂಡ ಆರಾಮಿದ್ದೀನಿ ನೋಡಿರಿ ಈಗ ಟೈಮ ಹನ್ನೆರಡು ಗಂಟೆ ಆಗ್ಯದ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ನಾನು ಇವತ್ತು ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಊಟ ಅದೆಲ್ಲ ಹಾಂ ಊಟಕ್ಕೆ ನಿನ್ನೆ ಏ ತಮ್ಮ ಸುಜಿತಮ್ಮ ಹಾಂ ಈಗ ನೋಡ್ರಿ ಊಟ ಅದೆಲ್ಲ ಆಗ್ಯದ್ರಿ ಎಲ್ಲರದ್ದು ನಿನ್ನೆ ಚಿಕನ್ ಸಾರು ಮಾಡಿದ್ದೇವ್ರಿ ಚಿಕನ್ ಸಾರಿತ್ತು ಅದಕ್ಕೆ ಇವತ್ತು ಏನು ಅಡುಗೆ ಮಾಡಿಲ್ಲರಿ ಅನ್ನ ಮಾಡಿಬಿಟ್ಟಿದೆವು ಕಡಕ್ ಜೋಳದ ರೊಟ್ಟಿದು ಚಿಕನ್ ಸಾರು ರೊಟ್ಟಿ ಅದೇ ಹಾಕೊಂಡು ಹೋಗಿದ್ದೆವು ಎಲ್ಲರೂ ಎಲ್ಲಾರ್ದು ಊಟ ಅದೆಲ್ಲ ಆಗ್ಯಾದ್ರಿ ನಮ್ಮ ಪ್ರತಿಭಾ ಅಂತ ಬಟ್ಟಿಗಿಲಾಗ ಹೋಗ್ಯಾಡ್ರಿ ಹ್ಞೂ ಪ್ರತಿಭಾ ಬಟ್ಟೆ ಹೋಗಿಲಿಗುತ್ತಾಡ್ರಿ ಈಗ ಸದ್ ನನ್ನತ್ರ ತೆಲುಗು ಬಿಟ್ಕೊಳದಕ್ಕೆ ದೀಪುಗಳು ಅಂತಾರೇನು ರೀ ಮಳೆ ಉಂಟದಲ್ರಿ ಅದ್ರ ಸಲಕ್ಕ ಈಗ ತೆಲುಗು ಬಿಟ್ಕೊಳಕ ಇದ್ದಿರ್ಲಿಲ್ಲ ರೀ ಬರೀ ಹೊಂದಿಗಳು ಮಾಡಿಸಿ ಇಟ್ಕೊಳ್ಲತ್ತಿರು ಅದಕ್ಕೆ ತೆಲುಗು ಬಿಟ್ಕೊಳಕ್ಕೆ ತಿನ್ರಿ ಇವತ್ತ ಹಾಂ ಈ ಒಂದು ಒಂದು ಹೊಲದಿನ ರೀ ಇನ್ನೊಂದು ಹೊಲೀಲಿ ಮತ್ತು ಇದು ಇದು ಹೊಲದಿಟ್ಟು ಇನ್ನು ಹೊಲಕ್ಕೆ ಭೀ ಹೋಗಬೇಕ್ರಿ ಇವತ್ತು ಹಿರಿಕೆನು ಕಡ್ಡಿಗತ್ತ ಇವತ್ತು ನಿನ್ನ ಹಿರಿಗೇ ಕಡದಾರ ಇವತ್ತು ಕಡಿಗಿತ್ತಾರ ಈಗಿನ ಹೊಲಕ್ಕೆ ರೀ ಹೀರಿಕಾಯಿ ಕಡೆಯಲ್ಲಿ ಹೋವಾ ಬಟ್ಟೆ ಅಲ್ಲೇ ಒಣಕ್ಕೆ ಹೊರಗೆ ಜಲ್ದಿ ಒಣಗ್ತಾವೆ ಒಣಗಿದೆ ಆ ಇದಕ್ಕೆ ಹಾಕು ಕಟ್ಟಿಗೆ ದೊಡ್ಡದು ಹಾಕು ದೊಡ್ಡ ಒಣಗ್ತಾವ ನಮ್ಮ ಮಗಳು ಬಂದ ನನಗೆ ಅರ್ಧ ಕೆಲಸ ಕಡಿಮೆ ಇದೆ ರೀ ಬಟ್ಟೆ ಎಲ್ಲ ಹಾಕಿ ನಗಿಲಿ ಿ ತೊಗೊಂಬಂದಾಡ್ರಿ ಈಕಿನಿ ಹೋಗಿ ನಾನು ಬಟ್ಟೆ ಒಂದು ಕೆಲಸ ಕಡಿಮೆ ಆಯ್ತು ನೋಡ್ರಿ ನನಗೆ ಈಗಾಗ್ ಈಗ ಸದಾಕಿ ಬಟ್ಟೆ ಒಗಂಬರ್ತಕ ನಾನು ಇವು ಹೊಲಿದ ತೆಗಿತೀನಿ ಬಿಟ್ಟ ಯಜಮಾನ್ರು ಬಂದ್ಮೇಲೆ ಇನ್ನೂ ಹೋಗ್ಬೇಕು ರೀ ಈಗ ಈಗ ನೋಡ್ರಿ ನಾನು ತೆಲುಗು ತಿಳ್ಕೊಂಬಿಟ್ಕೋ ನಾನು ಹೊಲಿದಕ್ಕೆ ಅತಿ ಸುಸಿ ಸೇರಿ ಇವಾಗ ಏನು ಮಾಡ್ಕತ್ತಾರ ಪವರ್ ರೀ ಒಂದೊಂದ ಮ್ಯಾಲೆ ಕವರ್ ರೀ ನೋಡ್ರಿ ಅಲ್ಲಿ ನಮ್ಮ ಅವ್ವ ಕಟ್ ಮಾಡೋಕತ್ತರಿ ಸೈಜ್ ನೋಡಿ ಕವರ್ಗಳು ಇಲ್ಲ ನಮ್ಮ ಪ್ರತಿಭಾ ಕವರ ಸುತ್ತ ಎಲ್ಲ ಕಡೆಗೆ ಕವರ್ ಹೊಲ್ದು ಈಗ ಕಸಿ ಏರ್ಸತ್ತ ನೋಡ್ರಿ ಅದಕ್ಕೆ ಅಂದ್ರೆ ಕಸಿ ಹಾಕಿದ್ರೆ ಮತ್ತೆ ಬಿಚ್ಚಿ ಮ್ಯಾಲಿನ ಒಗಿಲಿಕ್ಕೆ ಬರ್ತದಲ್ಲ ರೀ ಅದ್ರ ಸಲಕ ಕಸಿ ರೀ ನಾವು ಇದ್ರೊಳಗೆ ತೆಲಗುಂಬಿಟ್ಟು ಹೋದ ಏನು ಇಟ್ಟಿದ್ದೇವಪ್ಪ ಅಂತಂದ್ರೆ ಹಳಿ ಬಟ್ಟೆಗಳು ಇರ್ತಾವಲ್ರಿ ಪ್ಯಾಂಟು ಶರ್ಟು ಇವೆಲ್ಲ ಹಳಿ ಹಳಿ ಬಟ್ಟೆಗಳು ಅದರೊಳಗೆ ರೀ ಅದು ಪ್ಯಾಂಟೇ ಕಟ್ ಮಾಡಿದ್ದೇವ್ರಿ ಪ್ಯಾಂಟ್ ಕಟ್ ಮಾಡಿ ಆ ಕಡ್ದಂಡಿ ಈ ಕಡದಂಡಿ ಹೊಲಿದ್ಬಿಟ್ಟು ಅದ್ರೊಳಗೆ ಉಳ್ದಿರೋ ಪ್ಯಾಂಟು ಅಂಗಿಗಳು ತುಂಬಿಬಿಟ್ಟು ರೀ ಅದಕ್ಕೆ ನಾನು ರೀ ಈಗಂತರ ಅವ್ರ ಅತ್ತಿ ಸುಸಿ ಇಬ್ಬರು ಸೇರಿ ಈ ರೀತಿ ಕವರ ಹೊಲ್ದಾರ್ರಿ ಕವರ್ ಹೊಲ್ದು ಇದಕ್ಕೆ ನೋಡಿರಿ ಈ ರೀತಿ ಕಟ್ಲ ಹೊಡ್ರಿ ನಮ್ಮ ಪ್ರತಿಭಾ ಅಂತ ಇದು ಅವ್ರು ಕಾಕ ಎತ್ತರಂದು ಹೊಲಿವ ಅಂತಂದಿದ್ದೀನಿ ರೀ ಅದಕ್ಕೆ ನಾನು ಎತ್ತರಂದು ಹೊಲಿದ್ರಿ ಮತ್ತೀಗ ಅವ್ರ ಮಗಳಿಗೆ ಕವರ್ ಹಾಕ್ಲಿಕ್ಕೆ ಹೇಳಿದನ್ ಅವ್ರ ಮಗಳು ಕವರ್ ಹಾಕತ್ತಾವಳ್ರಿ ಈಗ ಸದಾ ಹೊಸು ಬಟ್ಟೆ ಗಂಟುಗಳೆಲ್ಲ ರೀ ಯಾಕಂದ್ರೆ ಹಳೆ ಹಳೆ ಬಟ್ಟೆಗಳೆಲ್ಲ ತಗೊಂಡು ಈ ರೀತಿ ಅಂತ ಹೇಳಿ ಹೊಸು ಹಳೆ ಬಟ್ಟೆ ತೊಗೊಂಡು ಹೊಲಿಕತ್ತಿದ್ದೆವು ನೋಡ್ರಿ ಈಗ ನಾನು ಹೇಳಿದ್ರಿ ಕವರ್ದಾಗ ಅವಾಗ ಕವರ್ ಎಷ್ಟು ದೊಡ್ಡದನೋ ಅಷ್ಟು ದೊಡ್ಡದು ಕಸಿ ಮಾಡವ ಮತ್ತು ಬಿಚ್ಚಿಲಿಗೆ ಬರ್ತದ ಇಲ್ದ್ರ ಬಾ ಕವರಕ್ಕಿಂತ ಸಣ್ಣದು ಮಾಡ್ಕೊತೀವಿ ರೀ ಕಸಿ ಜೊಗ್ಬಿಟ್ಟು ಪೂರ್ತಿ ಹಂಗೆ ಮಾಡಿದ್ರೆ ಮತ್ತೆ ನಮಗೆ ಕವರ್ ಎಸಕ್ಕೂ ಬರೋಂಗಿಲ್ಲ ಮತ್ತು ಆ ಬೀಚ್ ಹೋಗಿಲಕ್ಕೆ ಬರೋಂಗಿಲ್ಲ ದೊಡ್ಡ ಸೈಜಿಂದ ಕಟ್ ಮಾಡ್ಕೊನ ಮತ್ತೀಗ ಈಗ ದೊಡ್ಡ ಸೈಜಿನ ಕಟ್ ಮಾಡ್ಕೊತಾಡ ನಮ್ಮ ಬರ್ತೀವ ಈಗ ಅತ್ತಿ ಸೊಸಿ ಇಬ್ರು ಇವ್ರ ಕವರ್ ಹೊಲೀತಾರ್ರಿ ನಾನು ಹೊಲದಿಟ್ಟಿನ್ರಿ ಇವ ಅವ್ಕೆ ಕವರ್ ಹೊಲ್ದು ಇಡ್ತಾರ ಅವ್ರಿಬ್ರು ಭೀ ನಾನು ಇನ್ನು ಹೊಲಕ್ಕೆ ಹೋಗ್ಬೇಕ್ರಿ ಹೀರಿಗೆ ಹೊಲಕ್ಕೆ ಹೀರಿಕೆ ಕಡೆಗೆ ಬಂದಾರ ನಾನು ಹೋಗಿ ಹೀರಿಕಾಯೆ ಎಲ್ಲ ಆರಿಸ್ಬೇಕು ರೀ ಅವರೆಲ್ಲ ಕಡ್ದಿಟ್ಟರೆ ನಾನು ಆರಿಸಿಟ್ಟಿನಂತೆ ಅಂದ್ರೆ ಮಾರ್ಕೆಟಿಗೆ ಒಯ್ಲಿಕ್ಕೆ ಬರ್ತಾವ್ರಿ ಮತ್ತು ಕಡೆಯವ್ರಿಗೆ ಆರಿಸ್ಲಕ್ಕೇವಪ್ಪ ಅಂದ್ರೆ ಮತ್ತು ಕಡೆ ಹೋಗೋಂಗಿಲ್ಲ ರೀ ಹಾಗಾಗಿ ನಾನು ಕೂತಲ್ಲಿ ಆರು ಸಾವಿರ ಆಯ್ತಾವ ಅಂತೇಳಿ ನಾನು ಅನ್ಕೊಂಡು ಹೋಗ್ಬೇಕಲ್ಲ ತಿನ್ರಿ ಈಗ ಒಂದು ರೆಡಿ ಮಾಡ್ದೆವು ನೋಡಿರಿ ನಮ್ಮ ಪ್ರತಿಭಾ ಕವರ ಈಗ ಅಲ್ಲಿ ನಮ್ಮ ಓವರ್ ಕಟ್ ಮಾಡ್ಕೊಟ್ರಲ್ರಿ ಇದು ತೊಗೊಂಡ ಹೊಲಿತಾಳ್ರೀಗ ಈಗ ನೋಡ್ರಿ ನಾನು ಹೊಲಕ್ಕೆ ಹೊಲಕ್ಕಿದೆ ಈಗ ಹೀರಿಕಾಯಿ ಕಡ್ಲಿಕ್ಕೆ ತರಲ್ರಿ ಅದಕ್ಕೆ ಈಗ ಹೋಗಿ ಅವ್ರು ತಂದು ತಂದು ಹಾಕ್ತಾರ ಮತ್ತು ಯಜಮಾನರು ಭೀ ಮನೆಗೆ ಇರರಿ ಇವತ್ತು ಮಳಿಗೆ ಬಂದ್ರಿ ಅಲ್ಲ ನಮ್ಮ ಪ್ರತಿಭಾ ನಾನು ಇದು ಬಿಟ್ಟು ಬಂದೀನಿ ತಗೊಂಡೊಂತ ಅವು ನೈಂಟಿಗಳು ಊಳ್ ರೀ ಡೆಲಿವರಿ ಸಲಾಕ ಹಿಡಿಸ್ಲಾಕ ಕೊಟ್ಟೆ ಇಲ್ರಿ ಇವತ್ತ ಅವ್ರ ಕೈ ರೀ ಕಲ್ಬುರ್ಗಿಗೆ ಹೋಗ್ತಾರಲ್ರಿ ಲೇಬರ್ ಕಲ್ಬುರ್ಗಿದೋರ್ ರೀ ಅವ್ರು ಹಿಡ್ಕೊಂಬರ್ತಾರ ಅಂತ ಹೇಳಿ ಅದಕ್ಕೆ ತೊಗೊಂಡು ನಡ್ದಿ ನಾನು ನೆನಪು ಹಂಗೆ ಬಂದೀನಿ ಮತ್ತು ನಮ್ಮ ಪ್ರತಿಭಾ ತೊಗೊಂಬಂದಳು ಮತ್ತು ಹೊಲಕ್ಕೆ ಹೋಗಿ ಹಿರಿಕೆ ಆರಿಸ್ಬೇಕು ನೋಡ್ರಿ ನಾನು ಇವತ್ತಂತಂದ್ರೆ ನೀನು ಹೀರಿಕೆನೆ ಕಡ್ದಿದ್ದೇವ್ರಿ ಇವತ್ತು ನೀವು ಹಿರಿಕೆನೆ ಇವತ್ತು ಆದ್ರೆ ಕಡೆಯದ ಹಾಕ್ತೇವೆ ಮತ್ತು ಎರಡು ದಿವಸ ಬಿಟ್ಟು ಮತ್ತೆ ಕಡಿಬೇಕು ರೀ ಈಗ ನೋಡ್ರಿ ಇವತ್ತು ಒಂದು ದಿವ್ಸ ರೀ ಒಂದು ಸ್ವಲ್ಪ ಇತ್ತು ರೀ ಹೊಲ ಇವತ್ತು ಹೋಗಿ ಹಿರಿಕಾಯಿ ಹಿರಿಕೆ ಎಲ್ಲ ಕಡ್ದಿರಿ ಲೇಬರ್ಸ್ ಬಂದು ನಾವು ಹೋಗಿ ತುಂಬಿಬಿಟ್ಟು ಬಂದೀನಿ ರೀ ಮತ್ತೀಗ ಈ ಕಡೆ ತಗೊಂಬಂದ್ರಿ ಯಜಮಾನ್ರು ಮತ್ತು ಮಾರ್ಕೆಟ್ಗೆ ಒಯ್ಲಾಕ ಈಗ ಹೀರಿಕೆ ಹೊಲನಂತ ಮತ್ತು ವಾಪಸ್ಸು ನಾನು ಮನೆಗೆ ಬಂದ್ರಿ ಜಲ್ದಿನೇ ಬಂದೆವು ರೀ ಸ್ವಲ್ಪ ಇದ್ದರೆ ಹೀರಿಕೆ ಇವತ್ತು ತುಂಬ ಅವುಸ್ ತುಂಬಿಟ್ಟು ಪ್ಯಾಕಿಂಗ್ ಮಾಡಿಟ್ಟು ಟ್ಯಾಕ್ಟ್ರಿ ಒಳಗೆ ಹೇರ್ಕೊಂಡು ಈ ಕಡೆ ಮನೆ ಕಡೆಗೆ ತೊಗೊಂಬಂದೆವು ರೀ ಯಾಕಂದ್ರೆ ಅದು ಹೊಲ ಒಂದು ಸ್ವಲ್ಪ ದೂರ ಆಗ್ತಲ್ಲ ರೀ ಅದಕ್ಕೆ ಮತ್ತು ಇವಾಗ ಟೈಟಲ್ ಮತ್ತು ಅಮ್ಮನೇಲಿ ನೋಡಿ ನಿಮ್ಗೆ ವಿಷಯ ಏನಾದ್ರೂ ರೀ ನಮ್ಮ ಸಮು ಎರಡು ದಿವಸ ಸಾಲಿಗೆ ಹೋಗಿದೀನಿ ರೀ ಆದ್ರೆ ಇವತ್ತು ಸಾಲಿಗೆ ಹೋಲಿಲ್ಲರಿ ಅವ ಭಾಳ ಅಂದ್ರೆ ಭಾಳ ಆಟ ಮಾಡಿದ್ರಿ ನಾನು ಹೋಗಂಗಿಲ್ಲ ಹೋಗಂಗಿಲ್ಲ ಅಂತ ಭಾಳ ಒಂದೇ ಸಮನೆ ಹಾಳಾಕತ್ತೀನಿ ರೀ ಇವತ್ತು ಹೋಗಲ್ಲ ನಾಳೆ ಹೋದ್ತಿನ ನಾಳೆ ಹೋಗ್ತೀನಂತ ಇಷ್ಟು ಜೋರಾಗಿ ಅಳಕತ್ತಿನ ರೀ ಭಾಳ ಅಂದ್ರೆ ಭಾಳ ಅಳಕತ್ತಿನ ಹಾಗಾಗಿ ಸುಮ್ಮನೆ ಮತ್ತು ಭಾಳ ಇದೆಯಡ್ಕೊಳಂಗಣ್ಣ ಇವತ್ತೊಂದು ದಿವ್ಸ ನೋಡಮ್ಮ ಮನ್ಯಾಗಿ ಮನ್ಯಾಗ ಓಡಾಡಲಿ ಆಮೇಲೆ ನಾಳೆ ಹೋದ್ರೆ ಹೋಗ್ಲಿ ಹೇಳಿ ಇವತ್ತು ಸಾಲಿಗೆ ಕಳಿಸ್ಲಿಲ್ಲ ರೀ ಅವ್ನಿಗೆ ನಾವು ಹಾಗಾಗಿ ಈಗಂತ್ರ ಹೀರಿಗೆ ಹೊಲದಾಗ ಇಟ್ಟದಾಗ ಆಟ ಆಡಿ 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 ಬಂದನ್ರಿ ಈಗ ಸುಸ್ತಾಗಿ ರೀ ಇವತ್ತು ಆ ಸಾಲಿಗೆ ಹೋಗ್ಲಿಲ್ಲ ನೋಡಿರಿ ನಮ್ಮ ಸಮ ಎರಡು ದಿವ್ಸ ಹೋದನು ರೀ ಮನೆಯೂ ಹೋದನು ಅವತ್ತು ಸುರುವಿನ ದಿವ್ಸ ಹೋಗ್ಯನ್ ರೀ ಆದರೆ ಇವತ್ತು ಒಲ್ಲಂದ್ರೆ ಒಲ್ಲಂತ ಕೂತೀನ್ ರೀ ಅದಕ್ಕೆ ಇವತ್ತು ಕಳಿಸ್ಲಿಲ್ಲ ರೀ ಮತ್ತು ನಾಳೆ ಹೋತನ ಏನು ರೀ ನಾಳೆ ಇನ್ನ ಸಾಲಿಗೆ ತಯಾರಾಗ ಮುಂದೆ ಏನು ಮಾಡ್ತಾನೋ ರೀ ಈಗ ಸದ್ಯಕ್ಕೆ ಅಂತರ ನೋಡ್ರಿ ಇವತ್ತು ಆ ಸಾಲಿಗೆ ರೀ ನಮ್ಮ ಸಮ ಅದೇ ಒಂದು ಬೇಜಾರೈತೆ ನಿನ್ನೆ ಮನೆ ರೀ ಖುಷಿ ಅನ್ಸಕತಿತ್ರಿ ಹೋಲಕ್ಕನ ಏನು ರೀ ಮಾಡಿ ಸಾಲಿಗೆ ಅಂತ ಹೇಳಿ ಆದರೆ ಯಾಕೋ ರೀ ಇವತ್ತು ಭಾಳ ಅಂದ್ರೆ ಭಾಳ ಆಟ ಮಾಡಿದ್ರಿ ಒಂದು ಸ್ವಲ್ಪ ಗಪ್ಪಾದರೂ ಆದರೂ ಕಳಿಸ್ಬೇಕಂತ ಅನ್ಕೊಂಡವ್ರಿ ಆದ್ರೆ ಒಟ್ಟ ಮಿಂಜಾನೆ ಎದ್ದ ತಕ್ಷಣ ಶುರು ಮಾಡ್ದವ ಸಾಲಿ ಒಂಬತ್ತು ಗಂಟೆ ಟೈಮ್ ಸಾಲಿಗೆ ಹೋಗೋ ಟೈಮ್ ಒಂಬತ್ತು ಗಂಟೆ ತನಕನೂ ಬಿಡ್ಲೇ ಇಲ್ರಿ ಒಂದೇ ಅಂದೇ ಸಮ್ಮನೆ ಒಲ್ಲವಲ್ಲ ಅಂತ ಅಳ್ಲಾಕತ್ತಿನ ರೀ ಅದ್ರ ಸಲಕ್ಕೆ ಇವತ್ತ ರೀ ಅವನಿಗೆ ಸಾಲಿಗೆ ಈಗ ನೋಡಿರಿ ಇಟ್ಟು ಹೀರಿಗೆ ಹೊಲ್ದಾಗ ಆಟ ಆಡಿ ಬಂದು ಮನ್ಕೊಂಬಿಟ್ಟ ನೋಡ್ರಿ ಸುಸ್ತಾಗಿ ಬಿಟ್ಟಿಗೆ ಸಿಂದ್ರೆ ನೀರಿನಾಗ ಕೆಸ ಎರಡು ದಿವ್ಸ ಆಟ ಆಡಿರಲಿಲ್ಲ ರೀ ಹಾಗಾಗಿ ಅವ್ನಿಗೆ ಇವತ್ತ ಫುಲ್ ಇಟ್ಟು ತಕ ಆಟ ಆಡಿ ಮನ್ಕೊಂಡ ನೋಡ್ರಿ ಈಗ ಈಗ ನೋಡ್ರಿ ನಮ್ಮ ಸಮೂಗೆ ಸಾಲಿಗೆ ಬಿಡೋಕೆ ಹೊಲತ್ತಿದ್ರಿ ಇವತ್ತ ನಿನ್ನೆ ನಮ್ಮ ಸಮೂ ಭಾಳ ಹಠ ಮಾಡಿ ಸಾಲಿಗೆ ಹೋಗಿರ್ಲಿಲ್ಲ ರೀ ಅದ್ರ ಸಲಕ್ಕೆ ಇವತ್ತ ಬಿಟ್ಟು ಬಂದ್ರಾಯ್ತು ಹೇಳಿ ಕರ್ಕೊಂಡು ನಡ್ದೀವಿ ರೀ ಯಜಮಾನ್ರಿಗೆ ಮುಂದೆ ತೊಗೊಂಡು ಹೋಗ್ಯಾರ ಇಲ್ಲೊಂದು ಸ್ವಲ್ಪ ಹೆಸರು ಅದ ರೀ ನನಗೆ ಕೂಡಕ್ಕೆ ಬರಂಗಿಲ್ಲ ಅದಕ್ಕೆ ನಾನು ನಡ್ಕೋತ ಹೊಂಟೀನಿ ಮೇಲೆ ಹೋಗಿ ಗಾಡಿ ಯಜಮಾನ್ರಿಗೆ ರೀ ಹಾಂ ನೀನು ಹೋಗಪ್ಪ ಬಸ್ಸಿಗೆ ಅಂತಂದ್ರೆ ಅಲ್ಲ ನೀನು ಬಿಟ್ಟು ಬರ್ಬ ಅಲ್ಲತನ ಅದಕ್ಕೆ ನಾನು ರೀ ಇವತ್ತು ಮತ್ತು ಸಾಲಿಗೆ ಹೊಲ್ಗತಿದ್ರಿ ಹೊರ ಪಪ್ಪ ನಾನು ಓ ಹಾ ಹಾ ಅದಕ್ಕೀಗ ಸಮ್ಮಗೆ ಹೋಯ್ತು ಸಾಲಿಗೆ ಬಿಟ್ಟು ಬರ್ತೀರಿ ನೋಡೋಣ ಇವತ್ತು ಒಂದು ರೀ ನೀನು ಭಾಳ ಅಂದ್ರೆ ಭಾಳ ಹಠ ಮಾಡಿದ್ರಿ ಅದ್ರ ಸಲಾಗ್ ಬಿಟ್ಟು ಬರಲಿಲ್ಲ ರೀ ಈಗ ಕರ್ಕೊಂಡು ರೀ ಇಲ್ಲಿ ನೋಡ್ರಿ ಸಾಲಿಗೆ ಕರ್ಕೊಂಡು ಬಂದಿನಿ ಸಮೂ ಇಲ್ಲಿ ನೋಡ್ರಿ ಕೈಗಿಟ್ಕೊಂಡು ಹೆಂಗೆ ನಿಂತ ನೋಡ್ರಿ ಇಲ್ಲ ನಮ್ಮ ಸಮು ಇವತ್ತ ಅಳ್ಕೋತಾ ಇಲ್ಲಿ ನೋಡ್ರಿ ಸಮೂಗ ಸಾಲಿಗೆ ಬಿಟ್ಟ ಮನೆಗೆ ಬಂದೀನಿ ರೀ ಸಮ್ಮು ಅಂತ ಭಾಳ ಅಂದ್ರೆ ಭಾಳ ಅಳಗುತ್ತೀನ್ ರೀ ಆದ್ರೂ ಮತ್ತೀಗೇನು ಮಾಡದ್ರಿ ಬಿಟ್ಟು ಬಂದೀನಿ ಹೇಳಕತ್ತೀನಿ ಅಳಗತ್ತೀನಿ ಮತ್ತೀಗ ಫೋನ್ ಮಾಡ್ಬಿ ಮಾಡ್ಬಿ ಕೇಳಿದ್ರಿ ಈಗ ಮನೆಗೆ ಬಂದ್ಮೇಲೆ ಮೇಲೆ ಗಪ್ಪಾಗೇನೇನ್ರಿ ಅಂತೇಳಿ ಮೇಡಮ್ ಅವ್ರಿಗೆ ಏನಾಗ ಗಪ್ಪಾಗಿಲ್ಲಂತ್ರಿ ಒಂದೇ ಸಮನೆ ಅಳಗತ್ತನ್ರಿ ಆದ್ರೆ ಈಗ ಅಳಗುತ್ತಾನಂತೇಳಿ ಬಿಡಿಸ್ದು ಒಂಥರ ಮತ್ತವನಿಗೆ ರಾಟಿನೇ ತಪ್ಪದ್ರಿ ತಪ್ತದ್ರಿ ಸಾಲಿದು ಅರ್ಸ್ಲಿಕ್ಕ ಬಿಟ್ಟು ಬಂದಿನಿ ಇನ್ನು ಬೀಗ ಹಬ್ಬ ಆಗಿಲ್ಲ ಅಂತ ಈಗ ಊಟ ಮಾಡ್ಬೇಕಂತ ಅನ್ಕೊಂಡೀನಿ ನಮ್ಮ ಪ್ರತಿಭಾ ಬರತಕ್ಕ ರೊಟ್ಟಿ ಅದೆಲ್ಲ ಮಾಡ್ಯಾಳ್ರಿ ಅದಕ್ಕೀಗ ಊಟ ಮಾಡ್ತೀನಿ ನೋಡ್ರಿ ನೋಡ್ರಿಪ್ಪ ರಾತ್ರಿಗೆ ಸೇವೆ ಟೊಮೆಟೊ ಪಲ್ಯ ಮಾಡಿದ್ದೇವ್ರಿ ಅದು ಹಿಂಗೆ ಏನೋ ಅಷ್ಟು ಅದಕ್ಕೆ ಸೇವ್ ಟೊಮೆಟೊ ಪಲ್ಯ ಅದ ರೀ ನಮ್ಮ ಪ್ರತಿಭಾ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಯಾಳ ಹಾಕ್ಕೊಂಡ ಸ್ವಲ್ಪ ಚಲೀ ಈಗ ಪ್ರತಿಭಾ ನಾನು ಊಟ ಮಾಡ್ತೇವ್ರಿ ರೊಟ್ಟಿ ಪ್ರತಿಭಾ ರೊಟ್ಟಿ ಮಾಡ್ಯೋಡ್ರಿ ಹಾಂ ಲೈಟಾ ಬಂದಿಲ್ಲ ನಿಯರ್ಸ್ ಈಗ ನೋಡ್ರಿ ಊಟ ಅದಾಯ್ತ್ರಿ ಊಟ ಆದ್ಮೇಲೆ ಈಗ ಪ್ರತಿಭಾ ಅಂತ ಬಟ್ಟೆಗಿಲೆ ಫುಲ್ ಗೊತ್ತಾಳ್ರಿ ಈಗ ನಾನು ಮತ್ತು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಇವತ್ತು ಯಾಕಂತಂದ್ರೆ ನನಗೂ ವೀಡಿಯೋಸ್ ಮಾಡೋಕ್ಕಾಗಲ್ಲ ರೀ ಈಗ ಹಾಗಾಗಿ ಇಲ್ಲಿಗೆ ಮುಗಿಸ್ತೀನಿ ರೀ ಪ್ರತಿಭಾ ಬಟ್ಟೆ ಹೋಗ್ಬರ್ತಾಳೆ ನಾನು ಇನ್ನು ವೀಡಿಯೋಸ್ ಅಪ್ಲೋಡ್ ಮಾಡ್ಬೇಕ್ರಿ ಈಗ ಟೈಮ ಈಗ ಹನ್ನೆರಡು ಗಂಟೆ ಆಯ್ತ್ರಿ ಸಾಲಿಗೆ ಬಿಟ್ಟು ಬಂದ ಊಟ ಮಾಡಿ ಸಮೂಸಾಲಿಗೆ ಬಿಟ್ಟ ನಾನು ಹನ್ನೊಂದು ಗಂಟೆಗೆ ಬಂದೀನಿ ರೀ ಮನೆಗೆ ವಾಪಸ್ಸು ಈಗ ಊಟ ಅದು ಮಾಡಿ ಒಂದು ಸ್ವಲ್ಪ ಕುಂತೆವು ಕುಂತ ಮೇಲೆ ಈಗ ಪ್ರತಿಭಾ ಒಟ್ಟಿಗೆ ಹೋಲೋತ್ತಳೆ ಮತ್ತು ನಾನೀಗ ವೀಡಿಯೋಸ್ ಅಪ್ಲೋಡ್ ಮಾಡ್ಬೇಕು ರೀ ಹಾಗಾಗಿ ಇವತ್ತಿನ ವೀಡಿಯೋಸ್ನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ